ಅಮೆರಿಕಾದಲ್ಲಿರೊ ಬಾಗಲಕೋಟೆಯ ಡಾಕ್ಟರ್ ಸೊನ್ನದ ಅವರ ಕುಟುಂಬ ನಾಡಿಗೆ ನಾಡೆ ಹೆಮ್ಮೆ ಪಡುವಂತ ಸಾಧನೆ ಮಾಡಿದೆ. ಒಂದಲ್ಲ ಎರಡಲ್ಲ ಬರೋಬರಿ 7 ಪಿಎಚ್ಡಿಗಳನ್ನು ಪಡೆದ ಕನ್ನಡಿಗರ ಕುಟುಂಬ ಅದು. ಅತಿ ಹೆಚ್ಚು ಪಿಎಚ್ಡಿ ಪಡೆದ ಒಂದೇ ಒಂದು ಕುಟುಂಬ ಅಂತ ಗಿನ್ನಿಸ್ ದಾಖಲೆಗೆ ಪಾತ್ರವಾಗಿರೋ ಅಮೆರಿಕಾದಲ್ಲಿನ ಕನ್ನಡಿಗ ಕುಟುಂಬದ ವರದಿ ಇಲ್ಲಿದೆ. ಡಾಕ್ಟರ್ ಅಶೋಕ ಸೊನ್ನದ ಮೂಲತಃ ಬಾಗಲಕೋಟೆಯ ಮುಧೋಳ ತಾಲೂಕಿನ ಭಂಟನೂರು ಗ್ರಾಮದವರು. ರಾಮಪ್ಪ ಮತ್ತು ಪಾರ್ವತಿಬಾಯಿ ಸೊನ್ನದ ಅವರ 8 ಜನ ಮಕ್ಕಳಲ್ಲಿ ಇವರು ಒಬ್ಬರು. ಕನ್ನಡ ಮಾಸದ ಈ ಹೊತ್ತಿನಲ್ಲಿ ಇವರ ಕುಟುಂಬದ ಕುರಿತು ಮಾತನಾಡಲು ಒಂದು ಕಾರಣವಿದೆ. ಇಡೀ ಕುಟುಂಬ ಇವತ್ತು ದೂರದ ಅಮೆರಿಕಾದಲ್ಲಿ ವಾಸವಾಗಿದೆ. ಕನ್ನಡಿಗರೆಲ್ಲ ಹೆಮ್ಮೆ ಪಡಬಹುದಾದ ಸಾಧನೆ ಮಾಡಿದೆ. ಈ ಕುಟುಂಬದವರೆಲ್ಲ ಶಿಕ್ಷಣವನ್ನೆಲ್ಲ ಇಲ್ಲಿಯೇ ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ತೆರಳಿದ್ರು. ಈ ಕುಟುಂಬದ ಒಟ್ಟು 7 ಜನ ಸದಸ್ಯರು ನಾನಾ ವಿಶ್ವವಿದ್ಯಾಲಯಗಳಲ್ಲಿ ಪಿಎಚ್ಡಿ ಪಡೆದು ಅಮೆರಿಕಾದಲ್ಲಿಯೇ ನೆಲೆ ಕಂಡುಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಪಿಎಚ್ಡಿ ಮಾಡಿದ್ದೆಲ್ಲರೂ ರಿಕಗ್ನಿಷನ್ ಸಲುವಾಗಿ ಗಿನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ಗೆ ಒಂದು 7-8 ವರ್ಷದಿಂದ ನಮಗೆ ಅದನ್ನು ರಿಕಗ್ನೈಸ್ ಮಾಡಿ ಅದನ್ನು ಕೊಟ್ಟರು. ಹೈಯೆಸ್ಟ್ ನಂಬರ್ ಪಿಎಚ್ಡಿ ಇನ್ ಒನ್ ಫ್ಯಾಮಿಲಿ ಅಂತ 7 ಫ್ಯಾಮಿಲಿ ನಮ್ಮಲ್ಲಿ 7 ಫ್ಯಾಮಿಲಿದಾಗ ಇದ್ದವ್ರು ಅಂತಂದರೆ ಸುಭಾಷ್ ಸೊನ್ನದ, ಜಗದೀಶ್ ಸೊನ್ನದ, ವಿಜಯ್ ಸೊನ್ನದ, ಆಮೇಲೆ ಹೇಮಾ ಪಾಟೀಲ್, ಲಕ್ಷ್ಮೀ ಕೇಸರ್ವಾಲ ಮತ್ತು ದೀಪಾ ಗೌಡರ್ ಮತ್ತು ನಳಿನಿ ಹೊಸೂರ್ ಇವರು ಪಿಎಚ್ಡಿ ಇರುತ್ತಾರೆ. ಒಂದೇ ಕುಟುಂಬದಲ್ಲಿ 7 ಜನ ಪಿಎಚ್ಡಿ ಪಡೆದು ಡಾಕ್ಟರೇಟ್ ಗಳಿಸಿರುವುದು ಜಗತ್ತಿನಲ್ಲಿಯೇ ಅಪರೂಪ. 1994ರಲ್ಲಿ ಹೈಯೆಸ್ಟ್ ಪಿಎಚ್ಡಿ ಇನ್ ಒನ್ ಫ್ಯಾಮಿಲಿ ಅಂತ ಗಿನ್ನಿಸ್ ದಾಖಲೆಯ ಪಟ್ಟಿಯಲ್ಲಿ ಈ ಕುಟುಂಬ ಸೇರಿದೆ. ಇನ್ನು ಸೊನ್ನದ ಕುಟುಂಬದ ಹಿರಿಯರಾದ ರಾಮಪ್ಪನವರು ಕಳೆದ 50 ವರ್ಷಗಳ ಹಿಂದೆಯೇ ಬಡ ಮಕ್ಕಳಿಗಾಗಿ ಹಾಸ್ಟೆಲ್ ಸಹಿತ ಹಲವು ಸೌಲಭ್ಯಗಳನ್ನು ನೀಡಿ ಶಿಕ್ಷಣ ಸೇವೆಯನ್ನ ಮಾಡಿರುವುದನ್ನು ಇಂದಿಗೂ ಯಾರೂ ಮರೆಯುವಂತಿಲ್ಲ. ಇವತ್ತು ಅದೇ ಕನ್ನಡಿಗರ ಕುಟುಂಬದ ಕುಡಿಗಳು ಇಂದು ಅಮೆರಿಕಾದಲ್ಲಿ ಈ ಸಾಧನೆ ಮಾಡಿರೋದು ಕನ್ನಡಿಗರಲ್ಲಿ ಅತ್ಯಂತ ಸಂತಸ ಮೂಡಿಸಿದೆ. ಅವರು ಇಲ್ಲಿದ್ದ ಕರ್ನಾಟಕದಿಂದ ಅವರು ಅಮೆರಿಕಕ್ಕೆ ಹೋಗಿದ್ದರು. ಅಮೆರಿಕದಲ್ಲೂ ಸಾಕಷ್ಟು ಪ್ರಶಸ್ತಿ ತೊಗೊಂಡರು ಅವರು. ಅಲ್ಲಿ ಅಮೆರಿಕದಲ್ಲಿ ರಗಡ ಸಂಘ ಸಂಸ್ಥೆದೊಳಗೆ ಮತ್ತು ದೊಡ್ಡ ದೊಡ್ಡ ಇದರೊಳಗೆ ರಗಡ ಅವಾರ್ಡ್ಗಳು ಸಿಕ್ಕಿದ್ದವು ಅವರಿಗೆ. ಮತ್ತು ಹೊಳ್ಳಿ ವಾಪಸ್ ಕರ್ನಾಟಕಕ್ಕೆ ಬಂದು ಕನ್ನಡ ಮಂದಿಗೆ ಅವರಿಗೆ ಉಪಯೋಗ ಆಗಲಿ ಅಂತೇಳಿ ಹೊಳ್ಳಿ ವಾಪಸ್ ಕರ್ನಾಟಕಕ್ಕೆ ಬಂದು ಅವರು ಮತ್ತು ಕರ್ನಾಟಕದಲ್ಲಿ ಬಾಗಲಕೋಟೆ ಡಿಸ್ಟಿಕ್ಕಿಗೆ ಬರಬೇಕು. ನಮ್ಮ ಮುಧೋಳ ತಾಲೂಕು ನಮ್ಮ ಊರ ಡಿಸ್ಟಿಕ್ಕಿಗೆ ಬಂದು ನಾ ಮಾಡ್ಬೇಕು ಅನ್ನೋದು ಇದರಿಂದ ಇಲ್ಲೇ ಬಂದರು. ಅವ್ರ ಮಕ್ಕಳು ಅವರೆಲ್ಲ ಅಮೆರಿಕದಲ್ಲಿ ಇದ್ದಾರೆ. ಇವರೊಬ್ಬರೇ ಇಲ್ಲಿ ಬಂದು ಈಗ ಸೇವೆ ಮಾಡಿ ಈಗ 2.5 ವರ್ಷ ಆಯ್ತು ಅವರು. ಇನ್ನು ಡಾಕ್ಟರ್ ಅಶೋಕ ಸೊನ್ನದ ಬಾಗಲಕೋಟೆಯಲ್ಲಿಯೇ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮುಗಿಸಿ ಅಹಮದಾಬಾದ್ನಲ್ಲಿ ವೈದ್ಯಕೀಯ ಪದವಿ ಪಡೆದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ 1972ರಲ್ಲಿ ಅಮೆರಿಕಕ್ಕೆ ತೆರಳಿದ್ರು. ಡಯಾಬಿಟಿಸ್ ಹಾಗೂ ಪ್ರಿವೆಂಟಿವ್ ಕಾರ್ಡಿಯಾಲಜಿಯ ತಜ್ಞ ವೈದ್ಯರಾಗಿರುವ ಇವರು ಸ್ವಂತ ಆಸ್ಪತ್ರೆಯೊಂದನ್ನ ಆರಂಭಿಸಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಅಮೆರಿಕ ಮೂಲದ ಯುವತಿಯನ್ನ ಮದುವೆಯಾಗಿ ಅಲ್ಲಿಯೇ ನೆಲೆ ಕಂಡುಕೊಂಡಿದ್ದ ಇವರು 2009ರಲ್ಲಿ ತಾವು ಹುಟ್ಟಿ ಬೆಳೆದ ಕನ್ನಡ ನೆಲದಲ್ಲಿ ಸೇವೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮತ್ತೆ ಭಾರತಕ್ಕೆ ಬಂದರು. ಉಚಿತ ಆರೋಗ್ಯ ಚಿಕಿತ್ಸಾ ಕ್ಯಾಂಪ್ ಮಾಡುವುದರ ಮೂಲಕ ಡಯಾಬಿಟಿಸ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಇವರ ಫ್ರೀ ಕ್ಯಾಂಪ್ನಲ್ಲಿ ಕಳೆದ 2 ವರ್ಷಗಳಿಂದ ಅದೆಷ್ಟೋ ರೋಗಿಗಳು ಗುಣಮುಖರಾಗಿದ್ದಾರೆ. ನಮ್ಮನೆಯವರು ನಾವು ಇಬ್ಬರು ತೋರಿಸ್ಕೋತೀವಿ. ಅವ್ರಿಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಇವ್ರು ನಮ್ಮನೆಯವರು ಟೆಸ್ಟ್ ನಂದು ಟೆಸ್ಟ್ ಮಾಡಿದ ಮ್ಯಾಗ ನಮ್ಮದು ಸ್ವಲ್ಪ ಕೈ ಹೊಡಿತಿದ್ದು ಕೈ ಸಲುವಾಗಿ ತೋರಿಸ್ಕೊಂಡಿದ್ದಕ್ಕೆ ಅವರು ಟೆಸ್ಟ್ ಮಾಡೋಕೆ ಹೇಳಿದ್ರು. ನಾವು ಬೇರೆ ಕಡೆ ಮಾಡಿಸ್ಕೊಂಬಂದೇಳಿ ಅದ್ರ ಪ್ರಕಾರ ಇವರು ಗುಳಿಗೆ ಔಷಧ ಮಾಡ್ಯಾರ. ನನಗೇನು ಆರಾಮ ಅನಿಸೈತೆ. ನಮ್ಮ ಮನ್ಯಾಗ ಅವ್ರಿಗೂ ಶುಗರ್ ಬಗ್ಗೆ ಅದು ವೇಟ್ ಅದೆಲ್ಲ ಹೇಳಿದ್ರು. ಅವ್ರಿಗೂ ಆರಾಮ ಅನಿಸೈತೆ. ಅದಕ್ಕೆ ನಾವು ಇಬ್ಬರಾಗತ್ತೆ. ಬಾಗಲಕೋಟೆ ನಗರದಲ್ಲಿ ಮಾತೋಶ್ರೀ ಪಾರ್ವತಿಬಾಯಿ ಸೊನ್ನದ ವೈದ್ಯಕೀಯ ಸಾರ್ವಜನಿಕ ಸೇವಾ ಸಂಘವನ್ನ ತೆರೆಯಲಾಗಿದೆ. ಬಡತನದಲ್ಲಿರೋ ಕುಟುಂಬಗಳಿಗೆ ಉಚಿತವಾಗಿ ಡಯಾಬಿಟಿಸ್ ಮತ್ತು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಚಿಕಿತ್ಸೆ ನೀಡೋದು ಇದರ ಉದ್ದೇಶ. ಕಳೆದ ವರ್ಷ ವಿಶ್ವ ಡಯಾಬಿಟಿಸ್ ದಿನಾಚರಣೆಯನ್ನ ಬಾಗಲಕೋಟೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ 100 ಜನರು ಆಗಮಿಸಿ ಅದರ ಪ್ರಯೋಜನ ಪಡೆದುಕೊಂಡಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಇವಾಗ ಇಲ್ಲಿ ಒಂದು ನೋಬಲ್ ಕಾಸ್ ಸಲುವಾಗಿ ಇಂಡಿಯಾಗೆ ಬಂದು ಇಲ್ಲಿ ಬಡ ಜನರಿಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ. ಸೊ ನಮ್ಮನ್ನು ಈವನ್ ಇಂಡಿವಿಜುವಲಿ ನಾವು ಮಾಡ್ಬೇಕಂತಿರ್ತೀವಿ ಕೆಲಸ, ಬಟ್ ಆಗಲ್ಲ. ಸೊ ಅವ್ರು ನಮಗೆ ಅದರೊಳಗೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಸೊ ನಾವು ಒಂದು ಸೊಸೈಟಿಗೆ ಒಂದು ಹೆಲ್ಪ್ ಮಾಡೋ ಥರ ನಮ್ಗೆ ಇನ್ವಾಲ್ವ್ ಮಾಡ್ಕೊಂಡು ಸೊ ಇದು ಬಹಳ ಖುಷಿ ಅನಿಸ್ತೈತೆ ಮಾಡಲಿಕ್ಕೆ ಜಾಬ್.
ಇನ್ನು ಡಾಕ್ಟರ್ ಸೊನ್ನದ ಅವರು ಕೇವಲ ಕರ್ನಾಟಕದಲ್ಲಷ್ಟೇ ಈ ರೀತಿ ಉಚಿತ ಕ್ಲಿನಿಕ್ ತೆಗೆದಿಲ್ಲ ಅಮೆರಿಕದ ಮಿಚಿಗನ್ ಸ್ಟೇಟ್ ನಲ್ಲಿ ಕಂಪ್ಲೀಟ್ ಡಯಾಗ್ನೋಸ್ಟಿಕ್ ಅಂಡ್ ಕ್ಲಿನಿಕಲ್ ಸರ್ವಿಸಸ್ ಅನ್ನು ಹೆಸರಿನ ಉಚಿತ ಕ್ಲಿನಿಕ್ ಅನ್ನು ಕೂಡ ನಡೆಸುತ್ತಿರುವುದು ಇವರ ಜನಸೇವೆಗೆ ದ್ಯೋತಕವಾಗಿದೆ ಅಮೆರಿಕದಲ್ಲಿ ಕನ್ನಡದ ಪತಾಕೆ ಹಾರಿಸಿರುವ ಈ ಕುಟುಂಬದ ಸಾಧನೆ ನಿಜಕ್ಕೂ ಶ್ಲಾಘನೀಯ ಅಲ್ವಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಆಡುವ ಭಾಷೆ ಕನ್ನಡವಾಗಿರಲಿ ಕನ್ನಡಕ್ಕೆ ಸೇವೆ ಸಲ್ಲಿಸಿದ ಇವರೆಲ್ಲ ಮಾದರಿಯಾಗಿರಲಿ ಅಂತ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್